ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಬೆಂಗಳೂರಿನ ಮಧ್ಯ ಭಾಗ ಅಂದರೆ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ನಾನು. ಈಗ ನೀವೇನು ನೋಡ್ತಾ ಇರೋ ಪ್ಲೇಸ್ ಇದೆಯಲ್ಲ, ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮುಂಭಾಗ ಇದೆ ಸ್ನೇಹಿತರೆ. ನೋಡ್ತಾ ಡಿಸ್ಪ್ಲೇ ಕಾಣ್ತಾ ಇದೆ. ಇಲ್ಲಿ ಏನಪ್ಪ ತೋರಿಸ್ತಿದ್ದೀನಿ ಅಂದರೆ, ರೈಲ್ವೆದು ಸೇಮ್ ರೈಲ್ ಬೋಗಿ ಥರದೇ ಥರನೇ ಇರುವಂಥ ಒಂದು ಹೋಟೆಲ್, ಹಳದಿರಾಮ್ಸ್ ಅವರ ಹೋಟೆಲ್ ಇದೆ ಸ್ನೇಹಿತರೆ. ಇವತ್ತು ಹೋಟ್ಲು ವಿಸಿಟ್ ಮಾಡುವಂತ ನೋಡೋ ಟ್ರೈ ಮಾಡ್ತಿದ್ದೀನಿ. ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಕೊಡ್ತಾರ ಇಲ್ಲ ಗೊತ್ತಿಲ್ಲ, ನೋಡೋಣ. ಒಳಗೆ ಹೋದ್ಮೇಲೆ ನೆಕ್ಸ್ಟ್ ಒಳಗೆ ಬಂದಿದ್ದೀನಿ, ಕ್ಯಾಮ್ರಾ ಏನೋ ಆನ್ ಮಾಡಿದ್ದೀನಿ. ಹೊರಗಡೆಯಿಂದೆಲ್ಲ ಸ್ವಲ್ಪ ನೋಡ್ತಿದ್ರು ಬೇಡ ಅಂತ ಅಂದ್ಬಿಟ್ಟೆ ಬಂದಿದ್ದೀನಿ. ಸೇಮ್ ಒಂದು ರೈಲ್ ಬೋಗಿ, ಒಂದು 3-tier ಎ ಸಿ ರೈಲ್ ಬೋಗಿ ಇರುತ್ತಲ್ಲ ಅದೇ ಥರನೇ, ಆದರೆ ಸೇಮ್ ಒಳಭಾಗ ಬಂದು ಹೋಟೆಲ್ಲು. ಈ ರೀತಿ ಒಂದು ಮೆನು ನೋಡಿದರೆ ವಿಂಡೋ, ಈ ಒಂದು ಎ ಸಿ ಏನು ಬೋಗಿ ಇರುತ್ತಲ್ಲ ಅದೇ ಥರದ್ದು ಸೇಮ್ ಸೇಮ್ ದಿಟ್ಟು ಹೊರಗಡೆಯಿಂದ ನೋಡಿದ್ರು ರೈಲನ್ನೇ. ಇಲ್ಲಿನ ರೈಲ್ದು ಒಂದು ಕೋಚ್ ತಗೊಬಂದು ಇಲ್ಲಿ ಇಟ್ಟಿದ್ದಾರಲ್ಲ ಅನ್ಬೋದು. ಆ ಥರ ಸ್ನೇಹಿತರೆ, ಕೆಲವೊಂದಿಷ್ಟು ಫುಡ್ ಐಟಮ್ ನೋಡಿದೆ ಯಾವುದಿದೆ ಮೆನ್ಯು ಅಂತೇಳಿ, ಎಲ್ಲ ಸುಮಾರು ಐಟಮ್ ಇಲ್ಲ, ಖಾಲಿ ಖಾಲಿ ಅಂದರು. ಲಾಸ್ಟ್ ರೈಸ್ ಒಂದು ಐಟಮ್ ಪಂಜಾಬಿ ರೈಸ್ ಏನೋ ಇತ್ತು, ಅದನ್ನ ಆರ್ಡರ್ ಮಾಡಿದ್ದೀನಿ, ಬಂದಿಲ್ಲ. ನೋಡೋಣ, ಬಂದ ತಕ್ಷಣ ನೋಡೋಣ ಹೇಗಿದೆ ಅಂತೇಳಿ ಮೆನ್ಯು ನೋಡಿದ್ದು ಬಂತು. ಈ ರೀತಿ ಇದೆ ನೋಡಿ, ಒಂದು ಸಣ್ಣ ಪ್ಲಾಸ್ಟಿಕ್ ತಾಟು, ಅದಕ್ಕೊಂದು ಮರದ ಸ್ಪೂನು, ಆಮೇಲೆ ಉಪ್ಪಿನಕಾಯಿ ಒಂದು ಸಣ್ಣ ಉಪ್ಪಿನಕಾಯಿ, ಆಮೇಲೆ ಲಿಂಬು, ಸೌತೆಕಾಯಿ, ಗಜ್ರಿ ಅಷ್ಟು, ಇಷ್ಟು ರೈಸು, ಇದಿಷ್ಟು ಕಡಲೆ ಅದು ಮಸಾಲೆ, ಅದೇನೋ ಹೆಸರಿತ್ತು ಪಕ್ಕ, ಅದೇನೋ ಹೆಸರು ತಲೆ ಬಿಡ ಇರಲಿಲ್ಲ. ಲಾಸ್ಟ್ ಇದ್ದಿದ್ದು ಅಂತ ಹೇಳಿದ್ರು, ಸುಮ್ಮನೆ ನೋಡುವಂತ ನಾನು ಹೆಂಗಿದ್ರು ಟೇಸ್ಟೋ ಅಥವಾ ಒಳಭಾಗ ಆಗಿದೆ ಅಂತ ನೋಡ್ಲಿಕ್ಕೆ ಬಂದು ನೋಡಿದೆ. ಪ್ರೈಸ್ ಮಾತ್ರ ಸಾಕ ಸಿಕ್ಕಾಬಟ್ಟೆ ಚಿಂದಿ ಇದೆ. ಮುಂದೆ ತೋರಿಸಿ, ನೆಕ್ಸ್ಟ್ ಬಿಲ್ಲು ಬಂದಾಗ ತೋರಿಸ್ತೇವೆ ಪ್ರೈಸ್ ಎಷ್ಟಿದೆ ಅಂತೇಳಿ. ಇದು ಹೇಗಿದೆ ಅಂದ್ರೆ, ನಾವು ಅಲ್ಲಿ ಹೋಗಿಗೇನು ಆರ್ಡರ್ ಮಾಡಿ ತಿಂತೀವಲ್ಲ, ನಾವು ಹೋಗೋದೆ ಒನ್ ಟೈಮು, ಅಲ್ಲಿ ಪ್ರೈಸ್ ವಿಷಯ ಬರೋಲ್ಲ. ಟೇಸ್ಟ್ ಚೆನ್ನಾಗಿದ್ರೆ ಖುಷಿ ಆಗುತ್ತೆ, ಪ್ರೈಸಿನ ಸಂಬಂಧ ಇಲ್ಲ. ಆದರೆ ಈ ರೀತಿ ಹೋಗಿದ್ದಾಗ ನೋಡಿದ್ವಲ್ಲ, ಸಿಂಗಲ್ ಹೋಗಿದ್ದೆ ಬಚಾವ್, ಏನಾದ್ರು ಫ್ಯಾಮಿಲಿ ಎಲ್ಲ ಹೋದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕಂದರೆ ಬಜೆಟ್ ಹೆವಿನೇ ಆಗುತ್ತೆ, ಹೆವಿನೇ ಆಗುತ್ತೆ. ನೋಡಿ ಇಷ್ಟೇ ಬಕೆಟು, ಈ ಬಕೆಟಲ್ಲಿ ಕೊಟ್ಟಂಥದ್ದು ಇಷ್ಟು ಫುಡ್ಡು. ಟೇಸ್ಟು ಚೆನ್ನಾಗಿತ್ತು ಅಂತ ಏನು ತೆಗಳೋ ಆಗಿಲ್ಲ, ಚೆನ್ನಾಗಿತ್ತು ಟೇಸ್ಟು. ಆದರೆ ಆ ಪ್ರೈಸಿಗೂ ಕೊಟ್ಟಿರೋ ಫುಡ್ಗೂ ಸಿಕ್ಕಾಪಟ್ಟೆ ಅಜಗಜ ಅಂತ ವ್ಯತ್ಯಾಸ ಇದೆ. ಇದೊಂದು ಸಾಧಾರಣ ಮಾಮೂಲಿ ಔಟ್ ಸೈಡ್ ಆದರೆ ಒಂದು ಚೆನ್ನಾಗಿರೋ ಹೋಟೆಲ್ದಾಗ ಒಂದು 50 rupees 60 rupees ತೊಗೋಬೋದು ಏನೋ ಅಷ್ಟಕ್ಕೆ. ಅದೇ ಫುಟ್ಪಾತಲ್ಲಾದರೂ 20 rupeesಗೆ ಕೊಡ್ಬೋದಿನ. ಇವ್ರದ್ದು ಹೈಪೈ ರೈಲ್ ಹೋಟೆಲ್ ತಾನೇ, ರೈಲ್ ಕೊತ್ತಿನ ಅಲ್ಲಿ ಪ್ಲೇಸ್ಗೆ ಬಾಡಿಗೆ ರೆಂಟ್ ಇನ್ನು ಎಷ್ಟಿದೆಯೇನೋ. ಟೋಟಲಿ ನಾವು ತಗೊಂಡಂಥ ಐಟಮ್ನಲ್ಲಿ 70% ಅಮೌಂಟ್ನ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ರೆಂಟ್ ಕಟ್ಟಲಿಕ್ಕೆ ಹೋದಂಗೆ, ಅಷ್ಟು ಅಮೌಂಟ್ ನಮ್ಮ ಕೈಯಿಂದ ನಾವು ಕೊಟ್ಟು ಅದರ ರೆಂಟ್ ಕಟ್ಟಲಿಕ್ಕೆ ಹೋದಂಗೆ. ಆದರೂ ಒಂದು ಬಾರಿ, ಏನು ಲೈಫ್ ಟೈಮ್ ಹೋಗಲ್ಲ, ಒನ್ ಟೈಮು, ಅದು ಏನೇ ಬಜೆಟ್ ಇದು ಅಂತ ನೋಡೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹೋಗಿದ್ದೀನಿ ಆಲ್ರೆಡಿ, ಫುಡ್ ತಿಂದೆ, ಚೆನ್ನಾಗಿತ್ತು ಅಷ್ಟೇ. ಸೌತೆಕಾಯಿ ಒಂದು ಪೀಸ್ ಸೌತೆ, ಇನ್ನೊಂದು ಪೀಸ್ ಏನಿದೆ, 2 pieces ಕ್ಯಾರೆಟ್ ಗಜ್ಜರಿ, ಆಮೇಲೆ ಲಿಂಬು, ಉಪ್ಪಿನಕಾಯಿ. ಉಪ್ಪಿನಕಾಯಿ ಹೆಂಗಿದೆ ನೋಡಿ ಬಿಡುವ ಟೇಸ್ಟ್ ಅಂತೇಳಿ ನೋಡೋಕೆ ಓಪನ್ ಮಾಡಿದೆ. ಒಳ್ಳೆ ಸೀಡ್ ಪ್ಯಾಕು ಅವ್ರದ್ದು, ಲೋಕಲ್ ಅದು ಸಿಗುತ್ತೆ ಶಾಪ್ ಅದು ಅಂತ. ನಾನು ಆ್ಯಡಲ್ಲಿ ನೋಡಿದ್ದೆ, ಬರ್ತೀರಿ ಆ್ಯಡ್ ಬರ್ತಿತ್ತಲ್ಲ, ಅದೇ ಥರ ಏನೇನೋ ಇದೆ ಏನೇನೋ ಕೊಡ್ತಾರೆ ಅಂದ್ಕೊಂಡೆ. ನೋಡಿದ್ರೆ ಏನು ಕೇಳಿದ್ರು ಐಟಮ್ ಇಲ್ಲ, ಇದು ಕೇಳಿ ನೋಡಿದ್ವಿ ಆರ್ಡ್ರ್ ಅಂತ ಅಂದ್ರೆ ಮತ್ತೆ ಬಂದರು, ಸರಿ ಐಟಮ್ ಇಲ್ಲ, ಮತ್ತೆ ಬೇರೆ ಐಟಮ್ ಇನ್ನೊಂದು ಐಟಮ್ ಚೆಕ್ ಮಾಡಿರ್ಬಿಟ್ಟೆ. ಅದು ಕೊಟ್ಟರು ಹಂಗೆ ತಗೋ, ಓಕೆ ಸರ್, 5 ನಿಮಿಷ ಆಗುತ್ತೆ. ಅಲ್ಲಿ ಹೋಗಿ ಬಂದರೆ ನೋಡಿದರೆ ಅದೂ ಇಲ್ಲ, ಆವಾಗೂ ಇಲ್ಲ. ಹಾಗೆ ಲಾಸ್ಟಿಗೆ ಎತ್ತ ಸಿಕ್ಕಿದ್ದು ಇದೇನೋ ಪಂಜಾಬಿ ಚಾವಲ್ದ ಏನೋ ಹೇಳಿದ್ನಪ್ಪ, ಅದು ನೋಡಿದರೆ ಅಷ್ಟೇ. ಏನು ಮಾಮೂಲಿ ಇದೆ ಟೇಸ್ಟ್, ಸಾಧಾರಣ ಇತ್ತು, ಅದರ ಲಾಸು ಬಜೆಟ್ಗೆ ಲಾಸು, ನಿಜವಾಗ ಹೇಳ್ತೀನಿ ಬಜೆಟಿಗೆ ಲಾಸ್. ತಗೊಂಡಂಥ ಐಟಮ್ನು ತಗೊಂಡಿದ್ದೀವಿ ತಿನ್ನಬೇಕು ಅಂತೇಳಿ. ಇನ್ನೇ ಐಸ್ ಕ್ರೀಮು ಬೇರೆ ಬೇರೆ ಐಟಮ್ಸ್ ಇದೆ, ಬೇರೆ ಬೇರೆ ಐಟಮ್ಸ್ ಇದೆ ಅಂದರೆ ಮಕ್ಕಳದು ಏನು ಸ್ನ್ಯಾಕ್ಸ್ ಬರುತ್ತಲ್ಲ, ಹಲ್ದಿರಂಪ್ನವ್ರದ್ದು ಸ್ನ್ಯಾಕ್ಸ್ಗಳು ಜಾಸ್ತಿ ಬರ್ತವಲ್ಲ, ಆ ಥರ ಸ್ನ್ಯಾಕ್ಸ್ಗಳೆಲ್ಲ ಬೇರೆ ಬೇರೆ ಇದೆ. ಫುಡ್ ಐಟಮ್ಸಲ್ಲಿ ಅಡ್ವರ್ಟೈಸಲ್ಲಿ ಬಂದಂಗೆ ಇರುತ್ತೆ ಅಂದ್ಕೊಂಡೆ, ಅಡ್ವರ್ಟೈಸಲ್ಲಿ ಬಂದಂಥ ಐಟಮ್ ಏನು ಯಾವುದು ಇರಲಿಲ್ಲ. ಸೌತೆಕಾಯಿ ಒಂದೇ ಚೆನ್ನಾಗಿತ್ತು ಅಂದರು, ಮತ್ತೇನಿಲ್ಲ. ಮಾಮೂಲಿ ತರಕಾರಿ ಐಟಮ್ ಚೆನ್ನಾಗಿತ್ತು ಅಷ್ಟೇ ಸ್ನೇಹಿತರೆ. ಬೆಂಗಳೂರು ಬಂದಾಗ ಒಂದು ವಿಸಿಟ್ ಕೊಡಿ, ನೋಡುವ, ಟ್ರೈ ಮಾಡಿ. ಸುಮ್ಮನೆ ಎಲ್ಲೆಲ್ಲ ಹೋಗ್ತೀವಿ ಎಷ್ಟೋ ಖರ್ಚು ಮಾಡ್ತೀವಿ, ಅದರಲ್ಲಿ ಇದ್ದಾನೆ
ತಿನ್ನೋಕೇನು ಹಾಗೆ ಟ್ರೈ ಮಾಡ್ಬೋದು ಅಂತ ಹೇಳಿದೆ. ನಾನು ಅದೇ ಸಲುವಾಗಿ ಟ್ರೈ ಮಾಡಿದೆ, ನೋಡುವ ಎಷ್ಟಿದೆ ಪ್ರೈಸ್ ಏನಿದೆ ಅಥವಾ ಒಳಗಡೆ ಇಂಟೀರಿಯಲ್ ಹೆಂಗಿದೆ. ಹೊರಗಡೆಯಿಂದ ಮಸ್ತಾಗಿ ರೈಲ್ವೆ ಹೊರಗಡೆ ಆಮೇಲೆ ತೋರಿಸ್ತೀನಿ ಅಂತ. ರೈಲ್ವೆ ಸೇಮ್, ನಾನೇನು ಫಸ್ಟಿಗೆ ನೋಡಿದೆ ರೈಲ್ ಈ ಥರ, ಏನು ರೈಲ್ ಥರ ಮಾಡಿದೆ ರೈಲ್, ಏನು ಒಂದು ಕೋಚನ್ ತಂದು ಇಲ್ಲೇನು ಹಾಕಿದ್ದಾರೆ ಅಂತ ಮೇಲೆ ನೋಡಿದಾಗ ಅಲ್ಲಿರೋ ಅಂತ ನೋಡಿತ್ತು. ಅದೇ ಕೋಚಲ್ಲೇ ಹೆಂಗೆ ಎರಡು ಡಬಲ್ ಬಾತ್ರೂಮ್ ಇರುತ್ತಲ್ಲ ಅದೇ ಸೇಮು. ಒಂದು ಸೈಡಲ್ಲಿ ಕಿಚನ್ನು, ಇನ್ನೊಂದು ಸೈಡಲ್ಲಿ ಕೌಂಟ್ರು, ಕ್ಯಾಶ್ ಕೌಂಟ್ರು, ಹ್ಯಾಂಡ್ ವಾಶು ಈ ಥರ ಹಾಕಿದ್ದಾರೆ. ಮಧ್ಯದಲ್ಲಿ ಸೇಮ್ ಹೋಟೆಲ್ ಥರನೇ ಮಾಡಿದ್ದಾರೆ, ಡಬಲ್ ಸೈಡ್ ಟೇಬಲ್ ಇತ್ತು ಅಷ್ಟೇ. ಓಕೆ, ಒಂದು ಟೈಮ್ ಒಂದು ವಿಸಿಟ್ ಕೊಡ್ಬೋದು, ಒಂದು ಮಜಾ ನೋಡ್ಬೋದು ಹೇಗಿದೆ ಇಲ್ಲ ಅನ್ನಿಸಿದ್ದಾರೆ. ನಾನು ಅದೇ ರೀತಿ ತೋರಿಸುವಂತೆಲ್ಲ ಬಂದೆ. ಯಾರೇ ಬೆಂಗಳೂರಿಗೆ ಹೋದರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತೀವಲ್ಲ, ಆ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಇದೆಲ್ಲ ಅದರಲ್ಲೇ ಲೆಫ್ಟ್ ಸೈಡ್ಗೆ ಇದೆ, ಅದು ಪ್ಲೇಸ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಇದೆ. ಹೋಗಿ ಫುಡ್ ಒಂದು ಟ್ರೈ ಮಾಡಿ ಒನ್ ಟೈಮು, ಪರ್ಮನೆಂಟ್ ಹೋಗೋಕ್ಕಾಗಲ್ಲ ಅಂದರೆ ಆ ಬಜೆಟಲ್ಲಿ ಅಷ್ಟು ಐಟಮ್ಸ್ ಕೊಡೋಕ್ಕಾಗಲ್ಲ, ಆ ಬಜೆಟಿಗೆ ಕಷ್ಟ. ಇಷ್ಟೇ ಮಾಡುತ್ತೀನಿ ಅಂದ್ಬಿಟ್ರೆ ನಿಮಗೆ ಇದೆ ದೊಡ್ಡ ಬಜೆಟು ಅಲ್ಲಿ ದೊಡ್ಡ ಪ್ರಮಾಣದ ಬಜೆಟ್ ಇತ್ತು, ಅವರು ಹೋಗ್ತಾರೆ ಸುಮ್ಮನೆ ಮದುವೆ ಆ ಥರ ತಿನ್ನೋರು ಇದ್ದಾರೆ, ತುಂಬ ಇಟ್ಬಿಡು ಜನ ಅವ್ರನ್ನೆಲ್ಲ ನಾವೇ ಹಾಕ್ತಿರ್ತೀವಿ ಅಲ್ಲ. ಹಾಗಾಗಿ ಇಷ್ಟೇ ನಿಮಗೆ ಇಷ್ಟನ್ನು ತೋರಿಸ್ತಾ ಇದ್ದೀನಿ, ನಾನು ತಿನ್ನೋದು ಖಾಲಿ ಮಾಡೋವರೆಗೂ ತೋರಿಸಿದ್ದೀನಿ. ಯಾರಿಗಾದ್ರು ಇಷ್ಟೆಲ್ಲ ಉದ್ದಕ್ಕೆ ತಿನ್ನೋದನ್ನೇ ತೋರಿಸ್ತಾಯಿದ್ದೀನಿ ಅಂತೇಳಿ, ಯಾಕಂದರೆ ರಿಯಲ್ ಲೆಂತ್ ಕಮ್ಮಿ ಇರೋ ಕಾರಣದಿಂದ ನಾನು ಇಷ್ಟನ್ನು ತೋರಿಸಿದ್ದೀನಿ ಅಂತ ನೋಡಿ. ಇದು ಇಷ್ಟು ಹೋಟೆಲ್ನ ತಿಂಡಿ ತಿನ್ನುವಂಥದ್ದು. ಮುಗಿತು, ಈಗ ಬಿಲ್ ಕೌಂಟ್ರ್ ಬರ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಬಿಲ್ ಕೌಂಟ್ ನೋಡಿ ಈ ಥರ ಇದೆ, ಒಂದು ಸೈಡ್ ಅಂದರೆ ಹೇಳಿದ್ದಾರೆ ಗೂಗಲ್ ಸೈಡಲ್ಲಿ, ಈ ಸೈಡಲ್ಲಿ ಸೇಮ್ ಬೇಕ್ರಿ, ಬೇಕ್ರಿ ಥರ ಮಾಡಿ ಎಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಒಂದು ಪೀಸ್ ಕೇಕ್ಗೂ ಸಾಧಾರಣ 100 ರೂಪಾಯಿ ನೇರಿದೆ ಅಂದರೆ ಬಿಲ್ ಕೌಂಟ್. ಇವಾಗ ಅದರ ನಿಜವಾದ ಪ್ರೈಸ್ ಅನ್ನು ತೋರಿಸ್ತಿದ್ದೀನಿ ನಿಮಗೆ. ಮುಗಿತು ನೋಡಿ, ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟೆಡ್ ಅಂತ ಸಾಲ ಮಾಡೋದು ತುಪ್ಪ ತಿನ್ನಬೇಕು ಅನ್ನೋ ಥರ ಇವ್ರ ಉದ್ದೇಶ. ಅಲ್ಲಿ ಹೋದ್ರೂ ತುಪ್ಪ ಅಲ್ಲ ನಾಮ ತಿರುಪತಿ ನಾಮ ಹಾಕೋದು ಆ ಥರ ಇದೆ, ಕಾಸ್ಟ್ಲಿ ಆಗುತ್ತೆ, ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಆಗುತ್ತೆ ಆ ಫುಡ್ಗೆ ಆಗಿಲ್ಲ ಅಲ್ಲ ಸ್ನೇಹಿತರೆ. ಆ ಕಾರಣದಿಂದ ಕ್ರೆಡಿಟ್ ಕಾರ್ಡ್ ತೊಗೊಂತಾರೆ ಅವರಿಗೇನು ತಾಕತ್ತ ನಮಗೆ ನಾಮ ಹಾಕಲಿಕ್ಕೆ ರೆಡಿ ಮಾಡಿದ್ದಾರೆ ಅಷ್ಟೊಂದು. ಒಂದು ಹೋಗಿ ಥರನೇ ಬಿಲ್ ಬಂದಿದೆ ನೋಡಿದೆ, ಪ್ರೈಸ್ ಬಂದುಬಿಟ್ಟು 177 177 ರೂಪಾಯಿ ಸ್ನೇಹಿತರೆ. ಅವ್ರು ಹೇಳಿದ್ರು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ, 177 ರೂಪಾಯಿ. ಅದು ಒಂದು ಫುಡ್ ನೋಡಿದ್ರಲ್ಲ ಈ ಥರ ಇದೆ, ಒಂದು ಒಂದು ಫುಡ್ ಈ ಥರ ಇದೆ ಅಷ್ಟೇ ಪ್ರೈಸು. ಪ್ರೈಸ್ ತಕ್ಕಂಗೆ ಫುಡ್ ಏನಿಲ್ಲ ಸ್ನೇಹಿತರೆ, ಸುಮ್ಮನೆ ಒನ್ ಟೈಮ್ ಮಜಕ್ಕೆ ಟೈಮ್ ಪಾಸ್ಗೆ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ಅನ್ನೋದು ನನ್ನ ಉದ್ದೇಶ. ನೀವು ಯಾರೇ ಬಂದರು ಅವ್ರ ಸುತ್ತ ವಿಸಿಟ್ ಕೊಡಿ, ಒಂದು ಬಾರಿ ವಿಸಿಟ್ ಕೊಡಿ ಓಕೆನಾ. ಫುಲ್ಲು ಕೂಲಾಗಿ ಶೆಕೆ ಇದ್ದರೆ ಒಂದು ಅರ್ಧ ತಾಸು ಕಾಲ ಕಳೆದು ಕೂಲಾಗಿ ಒಳಗಡೆ ಬಂದರೆ ಬಿಲ್ಲು ಹಾಗೆ ಬಿಸಿ 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 ಆಗುತ್ತೆ. ಡೋಂಟ್ ವರಿ, ಫಸ್ಟ್ ಟೈಮ್ ಬಂದಿದ್ದರೆ ಖುಷಿಯಾಗುತ್ತೆ, ಮಾಮೂಲಿ ನೆಕ್ಸ್ಟ್ ಟೈಮೇನು ಯಾರು ಬರೋಲ್ಲ, ಒನ್ ಟೈಮ್ ಬಂದು ನೆಕ್ಸ್ಟ್ ಟೈಮೇನು ಯಾರು ಬರೋಲ್ಲ. ಒಂದು ವಿಸಿಟ್ ಕೊಡಿ, ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಸೇಮ್ ಮೆನು ಇದೆ ನೋಡಿ, ಇದೇ ಮೆನು ರೈಲ್ವೆ ಬೋಗಿ ಸೇಮ್ ಬೋಗಿ ಇದೇ ಬೋಗಿ. ಇದರಲ್ಲೇ ಒಂದು ಕ್ಯಾಂಟೀನ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ, ನನಗೆ ಆಲ್ರೆಡಿ ತೋರಿಸಿದ್ರಲ್ಲ ಇಷ್ಟು ತೋರಿಸ್ತಾ ಇದ್ದೀನಿ. ಅವನು ಮೊನ್ನೆ ನೋಡ್ತಾ ಇದ್ದ, ಯಾಕಂದರೆ ವಿಡಿಯೋ ಮಾಡೋಕ್ಕೆ ಏನು ಚಾಲೋ ಇಲ್ಲ ಇರಬೇಕು, ಹಾಗಾಗಿ ವಿಡಿಯೋ ಮಾಡೋಕ್ಕೇನು ಕೊಡ್ತಿರಲಿಲ್ಲ. ಆದರೂ ನಾನು ಟ್ರೈ ಮಾಡಿದ್ದೆ ನಿಮಗೋಸ್ಕರ ಈ ವಿಡಿಯೋ. ನಿಮಗೆ ಖುಷಿಯಾಗಿದ್ದರೆ ನೀವು ವಿಸಿಟ್ ಕೊಡ್ರಿ, ವಿಸಿಟ್ ಕೊಟ್ಟ ನಿಮ್ಮ ಅನುಭವ ಏನು ಅನ್ನಿಸ್ತು ಅನ್ನೋದನ್ನು ಕೇಳಬಾರ್ದು, ಕಾಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ. ಹಾಗೂ ಇನ್ನೊಂದು ಟೈಮ್ ಬಂದಾಗ ನಾನು ಮತ್ತೊಮ್ಮೆ
ಪರ್ಫೆಕ್ಟ್ ವಿಡಿಯೋ ಮಾಡೋದು ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಇದು ಹೊರಭಾಗ ನೋಡಿ, ಸೇಮ್ ಹೊರಭಾಗದಿಂದ ಸೇಮ್ ಹೊಸ ರೈಲ್ವೆ ಕೋಚ್ ಇದ್ದಂಗೆ ಇದೆ. ಹೊಸ ಬೋಗಿ ಹಲ್ದಿರಾಮ್ಸ್ ಟ್ರೈನ್ಸ್ ಟ್ರೈನ್ ಇದೆ, ಸೇಮ್ ಟ್ರೈನ್ ಅಲ್ಲಿ ತರಲ ಮಾಡಿದ್ದಾರೆ ಹಲ್ದಿರಾಮ್. ನೋಡಿದ್ರಲ್ಲ ಇದು ಹಲ್ದಿರಾಮ್ಸ್ ಹೋಟೆಲ್ ಟ್ರೈನ್. ನನ್ನ ಪ್ರಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.